ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಪಟಾಕಿ ಮುಕ್ತ ಪರಿಸರ ಸ್ನೇಹಿ ಹಬ್ಬ ಆಚರಿಸುವಂತೆ ತುಮಕೂರು ಮಹಾನಗರ ಪಾಲಿಕೆಯು ಮನವಿ ಮಾಡಿದೆ. ಪಟಾಕಿ ಮುಕ್ತ ಪರಿಸರ ಸ್ನೇಹಿ ಹಬ್ಬ ಆಚರಿಸುವಂತೆ ತುಮಕೂರು ಮಹಾನಗರ ಪಾಲಿಕೆಯು ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರಿಗೂ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ. ಈ ದೀಪಾವಳಿ ಹಬ್ಬದ ಆಚರಣೆಯಿಂದಾಗಿ ಪರಿಸರಕ್ಕೆ ಹಾನಿಯುಂಟಾಗುವ ಹಬ್ಬವಾಗಿದೆ. ಪಟಾಕಿ ಸುಡುವ ಹುಚ್ಚು ಜನರಲ್ಲಿ ಹೆಚ್ಚಾಗಿದೆ. ಎಷ್ಟು ಹಣ ಖರ್ಚಾದರೂ ಸಹ ಪಟಾಕಿ ತಂದು ಮನೆ ಮುಂದೆ ಹಚ್ಚುವ ಮೂಲಕ ಸಂಭ್ರಮಿಸುವವರೇ ಜಾಸ್ತಿಯಾಗಿದ್ದಾರೆ. ಇದರಿಂದ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುವುದಲ್ಲ ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಪಟಾಕಿ ಬದಲು ಎಣ್ಣೆ ದೀಪ, ರಂಗೋಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮುಂದಿನ ಪೀಳಿಗೆಗೆ ಸುಂದರವಾದ ಪರಿಸರ ಉಳಿಸಬೇಕೆಂದು ಜಾಗೃತಿ ಮೂಡಿಸಲಾಗಿದೆ. ಈ ವರ್ಷ ಪಟಾಕಿ ಅಂಗಡಿಗಳು ಕೂಡ ವ್ಯಾಪಾರ ಕಡಿಮೆ ಆಗ್ತಾ ಬಂದು ಅಂಗಡಿಗಳು ಕೂಡ ಕಡಿಮೆ ಆಗಿದೆ. ಆದರೆ ಪರಿಸರ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಕೆಮಿಕಲ್ಲು ಮತ್ತು ಪರಿಸರಕ್ಕೆ ಹಾನಿಯಾಗುವ ಕೆಮಿಕಲ್ನ ಬ್ಯಾನ್ ಮಾಡಿ ಪರಿಸರ ಸ್ನೇಹಿ ಪಟಾಕಿಗಳು ಬಂದಿರೋದ್ರಿಂದ ಕೆಮಿಕಲ್ನ ಕಡಿಮೆ ಮಾಡೋದ್ರಿಂದ ಪರಿಸರಕ್ಕೆ ಮಾರಕವಾಗದಲೇ ಪ್ರಕೃತಿಗೆ ಅನುಕೂಲ ಆಗಿರೋಂಥ ಪಟಾಕಿಗಳು ನಮ್ಮಲ್ಲಿದ್ದಾವೆ. ಹಾಗಾಗಿ ಹೆಚ್ಚು ಹೆಚ್ಚು ಪಟಾಕಿ ಹೊಡೆದು ಈ ಪಟಾಕಿ ದೀಪಾವಳಿ ಅನ್ನೋದು ಇತಿಹಾಸ ಇದು. ಈ ವರ್ಷದಿಂದ ಬಂದಿಲ್ಲ, ನಮ್ಮ ಹಿರಿಯ ತಲೆಗಳಿಂದ ಸಾವಿರಾರು ವರ್ಷಗಳ ಹಿಂದೆಗಳಿಂದ ಬಂದಿದೆ. ಇದರಲ್ಲಿ ಉತ್ಪತ್ತಿಯಾಗುವ ಸಲ್ಫಾನ್ ಅದು ಮೋಡದಲ್ಲಿ ಬೆರೆತಿ ಆ ಸಲ್ಫಾನ್ ಮೋಡದಿಂದ ಮಳೆ ಆದಾಗ ಯಾವ ಬೆಳೆಗಳಲ್ಲಿ ಹುಳಗಳಿರ್ತವೆ ಆ ಹುಳಕ್ಕೆ ಆ ಸಲ್ಫಾನ್ ಅಂತ ಬಿದ್ದು ಆ ಹುಳಗಳು ನಾಶ ಆಗೋಂಥ ಒಂದು ವೈಜ್ಞಾನಿಕ ಕಾರಣ ಕೂಡ ಈ ಪಟಾಕಿನಲ್ಲಿದೆ. ಹಾಗಾಗಿ ಎಲ್ಲರೂ ಪಟಾಕಿ ನೋಡಿದು ಈ ಬೆಳಕಿನ ಹಬ್ಬ ದೀಪಾವಳಿಯನ್ನ ಮತ್ತೆ ಏನು ದುಷ್ಟಶಕ್ತಿಗಳಿದ್ದಾವೆ ಅದನ್ನು ಓಡಿಸುವಂತ ಬೆಳಕಿನ ಹಬ್ಬ ದೀಪಾವಳಿ ಆಗ್ಲಿ, ಎಲ್ಲರೂ ಪಟಾಕಿ ಮುಖಾಂತರ ನಾಡಿದಂತ ಎಲ್ಲ ಆಚರಿಸಿ ಎಚ್ಚರಿಕೆಯಿಂದ ದೀಪಾವಳಿ ಮಾಡಲಿ. ದೀಪಾವಳಿಗೆ ಹೆಚ್ಚಿನವರು ಪ್ಲಾಸ್ಟಿಕ್ ನಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನ ಬಳಸುತ್ತಾರೆ. ಬಣ್ಣದ ಕ್ಯಾಂಡಲ್, ಮಣ್ಣಿನ ಹಣತೆಗಳನ್ನ ಬಳಸುವಂತೆ ಪಾಲಿಕೆ ಅಧಿಕಾರಿಗಳು ಕೋರಿದ್ದಾರೆ. ಮಣ್ಣಿನ ಹಣತೆಗಳನ್ನ ಹೆಚ್ಚಾಗಿ ಬಳಸಿ, ಇದು ಪರಿಸರ ಸ್ನೇಹಿ ವಸ್ತುಗಳಿಂದಲೇ ತಯಾರಿಸಲ್ಪಡುತ್ತದೆ. ರಾತ್ರಿ 8-10 ಗಂಟೆವರೆಗೂ ಮಾತ್ರ ಪಟಾಕಿಯನ್ನ ಸಿಡಿಸಬೇಕೆಂದು ತಿಳಿಸಿದ್ದಾರೆ. ಮಾಗಡಿ ತಾಲೂಕಿನ ಮುಪ್ಪೇನಹಳ್ಳಿ ಗ್ರಾಮದ ಕುದುರೆ ಫಾರಂಗೆ ಚಿರತೆಗಳು ನುಗ್ಗಿ ಕುದುರೆಗಳನ್ನ ಗಂಭೀರವಾಗಿ ಗಾಯಗೊಳಿಸಿವೆ. ಚಿರತೆಗಳು ಕುದುರೆ ಫಾರಂಗೆ ನುಗ್ಗಿ ಕುದುರೆಗಳ ಮೇಲೆ ದಾಳಿ ನಡೆಸಿರುವ ಘಟನೆ ಮಾಗಡಿ ತಾಲೂಕಿನ ಮುಪ್ಪೇನಹಳ್ಳಿಯಲ್ಲಿ ನಡೆದಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಬೆಟ್ಟಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಪ್ಪೇನಹಳ್ಳಿ ಗ್ರಾಮದಲ್ಲಿ ನಡುರಾತ್ರಿ ಮುಪ್ಪೇನಹಳ್ಳಿ ಬಳಿ ಇರುವ ಸರ್ಪಂ ಕುದುರೆ ಫಾರಂಗೆ ಚಿರತೆಯೊಂದು ದಾಳಿ ಮಾಡಿ ಫಾರಂನಲ್ಲಿದ್ದ ಸುಮಾರು 50 ಲಕ್ಷ ಬೆಲೆ ಬಾಳುವ ಬಿಳಿ ಕುದುರೆಗಳನ್ನ ಗಾಯಗೊಳಿಸಿದೆ. ಈ ಸಂಬಂಧ ಅಲ್ಲಿನ ಕೆಲಸಗಾರರು ಮುಪ್ಪೇನಹಳ್ಳಿ ಬಳಿ ಹಾಡು ಹಗಲಲ್ಲೇ ಚಿರತೆಗಳು ಅಡ್ಡಾಡುತ್ತಿವೆ. ಈ ಸಂಬಂಧ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಚಿರತೆಯನ್ನ ಹಿಡಿಯುವ ಕಾರ್ಯಕ್ಕೆ ಮುಂದಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂಬಂಧ ಮಾತನಾಡಿದ ಸ್ಥಳೀಯ ವೀರ ಹನುಮಕ್ಕ, ನಿನ್ನೆ ರಾತ್ರಿ ಕುದುರೆ ಫಾರಂಗೆ ಚಿರತೆ ಲಗ್ಗೆಯಿಟ್ಟು ಸುಮಾರು 50 ಲಕ್ಷ ಬೆಲೆ ಬಾಳುವ ಕುದುರೆಯ ಮೈ ಮೇಲೆಲ್ಲ ಪರ್ಚಿ ಗಾಯಗೊಳಿಸಿದೆ. ಈ ಸಂಬಂಧ ಅರಣ್ಯ ಇಲಾಖೆಗೆ ತಿಳಿಸಿದರೂ ಸಹ ಚಿರತೆ ಹಿಡಿಯುವಲ್ಲಿ ಮುಂದಾಗುತ್ತಿಲ್ಲ. ಇನ್ನು ಮುಂದಾದರೂ ಸುತ್ತಮುತ್ತಲಿನ ಚಿರತೆ ಹಿಡಿದು ಸಾರ್ವಜನಿಕರು ನೆಮ್ಮದಿಯಿಂದ ಓಡಾಡುವಂತೆ ಅರಣ್ಯ ಇಲಾಖೆ ಗಮನಿಸಬೇಕೆಂದರು. ಇನ್ನು ಮುಪ್ಪೇನಹಳ್ಳಿಯ 100 ಕುದುರೆ ಐತೆ ಮುಪ್ಪೇನಹಳ್ಳಿ ಬಂಡೆಮಠ ಹತ್ರ ಮುಪ್ಪೇನಹಳ್ಳಿ. ಅದು ಮೊನ್ನೆ ರಾತ್ರಿ ಬಂದು ಎಷ್ಟೊತ್ತಲ್ಲ ಬಂದು ತುಟಿಯೆಲ್ಲ ಕಚ್ಚಿ ಅದಕ್ಕೆ ಬಿಳಿ ಕುದುರೆಗೆ ಮೈಯೆಲ್ಲ ಪರ್ಚಿ ಅದನ್ನು ಜಾಡಿಸಿ ಜಾಡಿಸಿ ಒದ್ದು ಎರಡು ಪೈಟ್ ಆಡಿ ಇದು ಹೆಂಗೋ ಬದಿಕೊಂಡೈತೆ ಬಿಳಿ ಕುದುರೆ. ಹಂಗಾಗಿ ಬಂದು ನಮ್ಮ ಡಾಕ್ಟ್ರು ಹೊಲಿಗೆ ಹಾಕಿ ಇಂಜೆಕ್ಷನ್ ಎಲ್ಲ ಕೊಟ್ಟವ್ರೆ ಕೊಟ್ಟು ಈಗ ಅರಣ್ಯ ಇಲಾಖೆಯವರು ಬಂದು ಆದಷ್ಟು ಬೇಗ ಹಳ್ಳಿ ಜನಗಳಿಗೆಲ್ಲ ಭಯ ಇಲ್ದಂಗೆ ಸ್ವಲ್ಪ ಅದನ್ನು ಹಿಡಿದು ಬೋನಲ್ಲಿ ಹಿಡಿದು ಕಳಿಸ್ ಲೇಬರ್ಗಳಿಗೂ ಭಯ ಇಲ್ಲಿ ಬರೋಕ್ಕೆ ಕೆಲಸಕ್ಕೆ ಹೋಗೋಕೆ ಸಂಜೆನೂ ಭಯ ಅದಕ್ಕೆ ಬೋನ್ ಇಟ್ಟು ಸ್ವಲ್ಪ ಇದು ಮಾಡಿದ್ರೆ ದೊಡ್ಡ ಉಸಿರು ಬರಂಗ ಆಯ್ತದೆ. ಚಿರತೆಗಳು ಕಣ್ಣಿಗೆ ಕಾಣ್ತಾ ಐತೆ. ಹ್ಞೂ ಕಾಣ್ತೈತೆ ಚಿರತೆಗಳು ಬೆಳಗ್ಗೆನೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಕಾಣ್ತಾನೆ. ವ್ಯವಸಾಯದವ್ರಿಗೆ ಎಷ್ಟವೆ ಚಿರತೆ? 2 ಐತಂತೆ. ಇದೇ ಇಲ್ಲೇ ನೋಡ್ರಿ ನಮ್ಮ ಲೇಬರೇ ನೋಡೋರು ಇಲ್ಲಿ ಬಂದೈತಂತೆ. ಹೆಣ್ಣೊಂದು ಗಂಡೊಂದು 2 ಇಲ್ಲಿ ಹಿಡಿದು
ಅದನ್ನ ರಕ್ಷಣೆ ಮಾಡಿದ್ರೆ ನಮಗೂ ದೊಡ್ಡ ಉಸಿರು ಬರಂಗಾಯ್ತದೆ. ಕುದುರೆ ಕಾಣೋದು ಎರಡೇ ಕುದುರೆನೆ, ಜಾಸ್ತಿ ಏನು ಕಾಣೋದಿಲ್ಲ. ಇದು ಎರಡೇ ಚಿರತೆನೆ ಕಾಣೋದು. ಎಷ್ಟು ಕುದುರೆಗಳು ಇವೆ ಇಲ್ಲಿ? ಎಲ್ಲ 100 ಐತೆ. ಐತೆ ನಾಯಿ ಐತೆ, ಹಂಗಾಗಿ ಈ ಕುದುರೆಗಳು ಐತೆ. ಈ ಬಿಳಿ ಕುದುರೆಗೆ ಜಾಸ್ತಿ ಗಾಯ ಮಾಡಿರೋದು ಅದು. ನಿಮ್ಮ ಹೆಸರು? ಈರಾನಮಕ್ಕ. ಸ್ಥಳೀಯ ಮಾರಿಯಮ್ಮ ಮಾತನಾಡಿ, ಮೊಪ್ಪೇನಹಳ್ಳಿಯಿಂದ ಕುದುರೆ ಫಾರಂಗೆ ಬರಲು ಒಂದು ಕಾಲು ದಾರಿ ಇದೆ. ಈ ದಾರಿಯಲ್ಲಿಯೇ ಮಧ್ಯಾಹ್ನದ ವೇಳೆಯೇ ಎರಡು ಚಿರತೆಗಳು ಕಾದು ಕುಳಿತಿರುವುದನ್ನ ಪ್ರತ್ಯಕ್ಷವಾಗಿ ನೋಡಿ ಇಲ್ಲಿನ ಸ್ಥಳೀಯ ಮುಖಂಡರುಗಳಿಗೆ ತಿಳಿಸಿದರೂ ಸಹ ಏನು ಪ್ರಯೋಜನವಾಗಿಲ್ಲ. ಮೊಪ್ಪೇನಹಳ್ಳಿ ಗ್ರಾಮದಲ್ಲಿ ರೈತರು ಸಾಕಿರುವ ಹಲವಾರು ಸಾಕು ಪ್ರಾಣಿಗಳನ್ನ ಚಿರತೆ ದಾಳಿ ಮಾಡುತ್ತಲೇ ಇವೆ. ಎರಡು ಚಿರತೆ ನಮ್ಮನ್ನ ಅಟವ್ ಮಾಡ್ತಾವೆ. ಆಮೇಲೆ ಇಲ್ಲಿ ಕುದುರೆ ಫಾರಂಗೆ ಕೆಲಸ ಮಾಡಕ್ ಬಂದ್ತೀವಿ, ಹೋಗಕ್ ದಾರಿ ನಮ್ಗಿಲ್ಲ. 2 ಮೈಲಿ 3 ಮೈಲಿ ನಡ್ಕ ಬರ್ಬೇಕು, ಕೆಲ್ಸಕ್ಕೆ ಲೇಟ್ ಆಗ್ತೈತೆ. ಅದಕ್ಕೆ ಮಂಡಲ್ನವರು ಕ್ಯೂಗ್ ಹಾಕೊಂಡಿಲ್ಲ, ಇಲ್ಲಿ ಎಲೆಕ್ಷನ್ ಗೆದ್ದಿರೋರು ಕ್ಯೂಗ್ ಹಾಕೊಂಡಿಲ್ಲ. ಎಷ್ಟು ದಿನ? 1 ವಾರ ಆಯ್ತು. ಎಲ್ಲಿ, ಯಾವ ಜಾಗದಲ್ಲಿ? ಇಲ್ಲಿ ಏರಿ ಮೇಲೆನೆ. ಏರಿ ಮೇಲೆ? ಕೆರೆ ಏರಿ ಮೇಲೆ. ಚಿರತೆ ಕಂಡು? ಎರಡು. ಎರಡು ಚಿರತೆ. ಏನ್ ನೀವೇನ್ ನಡ್ಕೊಂಡ್ ಬರ್ತಾ ಇದ್ರಲ್ಲ, ದನ ಸೂಕರು ಹಿಡ್ಕೊಂಡ್ ಬರ್ತಾ? ನಡ್ಕ ಬರ್ತಾ ಇದ್ದ ಕೆಲ್ಸಕ್ಕೆ. ಇದ್ ಬಿಟ್ಟು ನಾಯಿಗಳನ್ನೆಲ್ಲ ಹಿಡ್ಕೊಂಡೋಗವೆ. ಆಮೇಲೆ ಇಲ್ಲಿ ಬಂಡೆ ಮಾಡ್ತತ್ರ ಒಂದು ಮೇಕೆ ಹಿಡ್ಕೊಂಡೋಗದೆ, ಹಿಡ್ಕೊಂಡೋಗ್ಬೇಕು. ಚಿತ್ತೆ ಹಿಡ್ಕೊಂಡೋಗ್ಬೇಕು. ನಮಗೆ ಬಯರೌಟ್ ಕಮ್ಮಿ ಮಾಡ್ಬೇಕು. ನಿಮ್ಮ ಹೆಸರು? ಮರಿಯಮ್ಮ. ಇದರಿಂದ ರೈತರು ಪ್ರಾಣವನ್ನ ಬಿಗಿ ಹಿಡಿದು ಸಾಕು ಪ್ರಾಣಿಗಳನ್ನ ಮೇಯಿಸಲು ಹೊಲ ಗದ್ದೆಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆ ಎಚ್ಚೆತ್ತು ಬೇಗನೆ ಬೋನ್ಗಳನ್ನ ಇಟ್ಟು ನಮ್ಮ ನೆಮ್ಮದಿಗೆ ಸಹಕರಿಸಬೇಕೆಂದರು. ಏನೇ ಆಗಲಿ, ಗ್ರಾಮದ ಮಧ್ಯಭಾಗಕ್ಕೆ ಚಿರತೆಗಳು ದಾಳಿ ಇಟ್ಟು ರೈತರು ಸಾಕಿದ ಸಾಕು ಪ್ರಾಣಿಗಳನ್ನ ತಿನ್ನುವ ಚಿರತೆ ದಾಳಿಗೆ ಗ್ರಾಮಸ್ಥರು ಆತಂಕ ಪಡುವಂತಾಗಿದೆ. ಆದಷ್ಟು ಬೇಗ ಅರಣ್ಯ ಅಧಿಕಾರಿಗಳು ಬೋನ್ಗಳ ಸಹಾಯದಿಂದ ಚಿರತೆಗಳನ್ನ ಹಿಡಿದು ಗ್ರಾಮಸ್ಥರ ಆತಂಕವನ್ನ ದೂರ ಮಾಡುತ್ತಾರೆಯೇ ಎಂಬುದನ್ನ ಕಾದು ನೋಡಬೇಕಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಆಗಮನದ ಹಿನ್ನೆಲೆಯಲ್ಲಿ ಪಾಪಗಡ ತಾಲೂಕು ಕೆಟಿಹಳ್ಳಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಜಾಮೀನು ಪಡೆದು ದೆಹಲಿಯಿಂದ ಬೆಂಗಳೂರಿಗೆ ಶನಿವಾರ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಆಗಮಿಸಿದ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕು ಕೆಟಿಹಳ್ಳಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಅಕ್ರಮ ಹಣದ ಆರೋಪದ ಮೇಲೆ ತಿಹಾರ್ ಜೈಲು ಸೇರಿದ್ದ ಡಿಕೆ ಶಿವಕುಮಾರ್ ಶನಿವಾರ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಪಾವಗಡ ತಾಲೂಕು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಸದಸ್ಯ ಕೆಟಿಹಳ್ಳಿ ಕುಮಾರ್ ಮಾತನಾಡಿ, ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವುದು ನಮಗೆ ತುಂಬಾ ಸಂತೋಷವಾಗಿದೆ. ನಮ್ಮ ಮನೆಗೆ ನಮ್ಮ ಮನೆಯ ಮಗ ದೊಡ್ಡಪ್ಪ ಚಿಕ್ಕಪ್ಪ ಬಂದಷ್ಟು ಸಂತೋಷವಾಗುತ್ತಿದೆ. ಈ ಒಂದು ಸಂಭ್ರಮವನ್ನ ಕೆಟಿಹಳ್ಳಿ ಗ್ರಾಮದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು, ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು, ಒಕ್ಕಲಿಗ ಸಮುದಾಯದವರು ಆಚರಿಸುತ್ತಿದ್ದೇವೆ ಎಂದರು. ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಒಂದು ಸಂತೋಷವನ್ನ ಕರ್ನಾಟಕ ರಾಜ್ಯದ ಎಲ್ಲ ಡಿಕೆ ಶಿವಕುಮಾರ್ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಡಿನ ಎಲ್ಲ ಜನರು ತುಂಬಾ ಸಂತೋಷದಿಂದ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದಿನ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ಮನೆ ಮಗ ಬಂದಿದ್ದಾನೆ ಅಂತ ಹೇಳ್ಬೋದು. ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಬಂದಿರೋ ರೀತಿ ಎಲ್ಲ ಜನರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ತುಂಬಾ ಸಂತೋಷ ವಿಷಯ ಅಂತ ಹೇಳ್ಬೋದು. ದ್ವೇಷ ರಾಜಕಾರಣ ಮಾಡಿದ್ರೆ ಪ್ರತಿಯೊಬ್ಬರು ಸಮೇತ ಮುಂದೊಂದು ದಿನ ಅದು ತಟ್ಟೆ ಅನ್ನೋದು ಇದು ಮುಖಾಂತರ ಸಂದೇಶ ರವಾನೆ ಆಗ್ತಾ ಇದೆ. ಈ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿರುವಂತಹ ಎಲ್ಲಾ ಅಭಿಮಾನಿಗಳಿಗೂ, ಕಾರ್ಯಕರ್ತರಿಗೂ, ನಾವು ಕೆಟಿಹಳ್ಳಿಯ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕೆಂಪೇಗೌಡ ಸಂಘದ ಸದಸ್ಯರಾದ ಲಕ್ಷ್ಮಣ, ಪುನೀತ್, ನಾಗೇಶ್, ಗುಜಾರಪ್ಪ, ರಂಗಸ್ವಾಮಿ, ಅನಿಲ್, ಚರಣ್, ಹನುಮಂತರಾಯ, ಶಿವ, ಕೆಟಿಹಳ್ಳಿ ಕಾಂಗ್ರೆಸ್ ಪಕ್ಷದ ತಾಲೂಕು ಪಂಚಾಯಿತಿ ಸದಸ್ಯ ಶಿವಮ್ಮ, ಹನುಮಂತರಾಯ, ರಘು, ಜೆಡಿಎಸ್ ಮುಖಂಡ ಹೆಂಜಾರಪ್ಪ, ಮೆಡಿಕಲ್ ಚಂದ್ರಣ್ಣ, ತಿಮ್ಮಾರೆಡ್ಡಿ, ಮಾರುತಿ ಹಾಗೂ ಗ್ರಾಮಸ್ಥರಿದ್ದರು. ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿಯ ಚನ್ನೇನಹಳ್ಳಿ ಗ್ರಾಮದಲ್ಲಿ 1.5 ಕೋಟಿ ರೂಗಳ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಸಂಸದ ಜಿಎಸ್ ಬಸವರಾಜು ನೆರವೇರಿಸಿದ್ದಾರೆ. ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಹರಿಸುವಲ್ಲಿ ತಾರತಮ್ಯ ಅನುಸರಿಸಲು ಸಾಧ್ಯವಿಲ್ಲ. ಹಾಸನ ಜಿಲ್ಲೆಯ ಉಸ್ತುವಾರಿ ವಹಿಸಿರುವ ಸಚಿವ ಮಾಧುಸ್ವಾಮಿ ಎರಡು ಜಿಲ್ಲೆಗೂ ನ್ಯಾಯ ಒದಗಿಸಿ ನಿಯಮಾನುಸಾರ ನೀರು ಬಿಡುಗಡೆಗೊಳಿಸಿ ನ್ಯಾಯಯುತವಾಗಿ ಎಲ್ಲಾ ಕೆರೆಗಳನ್ನ ತುಂಬಿಸಲಿದ್ದಾರೆ ಎಂದು ಸಂಸದ ಜಿಎಸ್ ಬಸವರಾಜು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಚನ್ನೇನಹಳ್ಳಿ ಗ್ರಾಮದಲ್ಲಿ 1.50 ಕೋಟಿ ರೂಗಳ 4 ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಪ್ರತಿ ಬಾರಿ ತುಮಕೂರು ಜಿಲ್ಲೆಗೆ ಹೇಮ ವಿಚಾರದ
ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿತ್ತು. ಅಂಕಿ ಅಂಶದಲ್ಲಿ 24 ಟಿಎಂಸಿ ನೀರು ಹರಿದ ಲೆಕ್ಕವನ್ನ ಸಹ ನೀಡಲಾಗಿತ್ತು. ಈ ಬಾರಿ ನ್ಯಾಯವಾಗಿ ನೀರು ಹರಿಸಲಾಗುತ್ತಿದೆ ಎಂದರು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಕಾಟ ನಮ್ಮ ಜಿಲ್ಲೆಗಿಲ್ಲ. ಹೇಗೆ ನೀರು ನಮ್ಮ ಪಾಲಿನದ್ದು ನೀಡಲು ತೊಂದರೆ ಕೊಡುತ್ತಿದ್ದ ಬಗ್ಗೆ ಜನರಿಗೆ ತಿಳಿದಿದೆ. ಈ ನಿಟ್ಟಿನಲ್ಲಿ ಮಾಧುಸ್ವಾಮಿ ರೈತರ ಸಂಕಷ್ಟವನ್ನ ಅರಿತಿದ್ದಾರೆ. ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಲಾಗುವುದು. ಕಡಬ ಮತ್ತು ಸಿಎಸ್ಪುರ ಕೆರೆಗಳನ್ನ ಕೂಡಿ ಬೀಳಿಸುವ ಮೂಲಕ ರೈತರಿಗೆ ಹರ್ಷ ತರುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಸ್ ನಾಗರಾಜು, ಎಡಕೂರು ರವಿ, ಮಹೇಶ್ ಬದ್ರಿಕೋಡ, ತಾಲೂಕು ಪಂಚಾಯತಿ ಸದಸ್ಯರಾದ ಭಾನುಪ್ರಕಾಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ರಾಮಕೃಷ್ಣ ಇತರರು ಇದ್ದರು. ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳ ನಗರಸಭೆ ಚುನಾವಣೆಗಳಿಗೆ ಜೆಡಿಯುನಿಂದ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದು ಎಂದು ರಾಜ್ಯಾಧ್ಯಕ್ಷ ಡಾ ಕೆ ನಾಗರಾಜ್ ತಿಳಿಸಿದ್ದಾರೆ. ಮುಂದಿನ ನವೆಂಬರ್ 12 ನಡೆಯುವ ಕೋಲಾರ ನಗರಸಭೆ, ಕೆಜಿಎಫ್ ನಗರಸಭೆ ಹಾಗೂ ಮುಳುಬಾಗಿಲು ನಗರಸಭೆ ಚುನಾವಣೆಗಳಲ್ಲಿ ಜೆಡಿಯು ಪಕ್ಷದ ವತಿಯಿಂದ ಎಲ್ಲ 101 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸುವ ಮೂಲಕ ಪಕ್ಷ ಕಟ್ಟುವ ಕೆಲಸ ಮಾಡಲಾಗುತ್ತದೆ ಎಂದು ಜೆಡಿಯುನ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾ ಕೆ ನಾಗರಾಜ್ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಬೈರೇಗೌಡರು ಈಗಿಂತಲೂ ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ ವಿಜಯ ಪತಾಕೆ ಹಾರಿಸಿದರು. ಅವರು ಇಂದು ನಮ್ಮ ಕಣ್ಣ ಮುಂದೆ ಇಲ್ಲದಿದ್ದರೂ ಅವರ ಆಶಯಗಳನ್ನು ಪೂರೈಸಲು ಜೆಡಿಯು ಪಕ್ಷ ಸದಾ ಸಿದ್ದವಾಗಿದೆ ಎಂದರು. ಕಳೆದ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಜೆಡಿಯು ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಪಕ್ಷ ನಿರಂತರವಾದ ಸಾಮಾಜಿಕ ಕಳಕಳಿಯ ಹೋರಾಟವನ್ನ ಮಾಡುತ್ತಾ ಬಂದಿದ್ದೇವೆ. ಈಗಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಎದುರಿಸುವ ಮೂಲಕ ನಗರದಲ್ಲಿ ಹದಗೆಟ್ಟ ಆರ್ಥಿಕ ವ್ಯವಸ್ಥೆಗಳ ಪರಿಹಾರವನ್ನ ಕಂಡುಕೊಳ್ಳಲು ಪಕ್ಷ ಸದಾ ಸಿದ್ಧವಿರುತ್ತದೆ ಎಂದರು. ನವೆಂಬರ್ 18 ಕೋಲಾರ ಜಿಲ್ಲೆಯಲ್ಲಿ 3 ಕಡೆ ಅಂದರೆ ಕೋಲಾರ ನಗರಸಭೆ, ಕೆಜಿಎಫ್ ನಗರಸಭೆ ಮತ್ತು ಮುಳುಬಾಗಿಲಿನ ಪುರಸಭೆಗೆ ಕೋಲಾರದ 35, ಕೆಜಿಎಫ್ನ 35 ಹಾಗೂ ಮುಳುಬಾಗಿಲಿನ 32 ವಾರ್ಡ್ಗಳಲ್ಲಿ 31 ವಾರ್ಡ್ಗಳಲ್ಲಿ ಏನು ಈ ಸ್ಥಳೀಯ ಚುನಾವಣೆಗಳ ಒಂದು ದಿನಾಂಕ ನಿಗದಿಯಾಗಿದೆ. ಇದರಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಸಹ ಸಂಯುಕ್ತ ಜನತಾ ದಳದ ವತಿಯಿಂದ ಎಲ್ಲ ವಾರ್ಡ್ಗಳನ್ನು ಸಹ ಪ್ರಬಲವಾದಂಥ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸ್ಪರ್ಧೆಗೂ ರೆಡಿಯಾಗಿದ್ದೀವಿ. ಸಮಸ್ತ 3-2 ನಗರಸಭೆ ಮತ್ತು 1 ಪುರಸಭೆಯ ಸಮಸ್ತ ಜನರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ದಯಮಾಡಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಆಕಾಂಕ್ಷಿಗಳು ಹಾಜರಿದ್ದರು. ತೆಪಟೂರಿನಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ವಾಲ್ಮೀಕಿ ಆದರ್ಶಗಳು ಸಮಾಜಕ್ಕೆ ದಾರಿದೀಪ, ಅವರ ಆದರ್ಶ ಬದುಕುಗಳು ವಿಶ್ವದ ಶಾಂತಿಗೆ ಮಾರ್ಗದರ್ಶನವಾಗಲಿದ್ದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೆಮ್ಮದಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಉತ್ತಮ ಸಮಾಜ ಯಾವ ರೀತಿ ಇರಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಸಮಾಜದ ನೆಮ್ಮದಿಗೆ ಶಾಂತಿ ಮುಖ್ಯ ಎಂದು ತಮ್ಮ ಜೀವನವನ್ನೇ ಒಂದು ಮಾರ್ಗದರ್ಶನವಾಗಿ ತೋರಿಸಿರುವ ಜಗತ್ತಿನ ಮಹಾನ್ ದಾರ್ಶನಿಕರು ಅಧಿಕಾರಕ್ಕಾಗಿ ಎಂತ ಕೆಟ್ಟ ಕೃತ್ಯಗಳನ್ನು ಆದರೂ ಮಾಡಿ ಮುಂದೆ ಬರಬೇಕು. ಜನರು ನೀಡಿರುವ ಅಧಿಕಾರ ನಮ್ಮ ಸ್ವಾರ್ಥಕ್ಕಾಗಿ ಎನ್ನುವ ಆಲೋಚನೆಯಲ್ಲಿರುವ ಇಂದಿನ ಸಮಾಜದಲ್ಲಿ ಅಧಿಕಾರ ಎಂಬುದು ಪ್ರಜೆಗಳ ಹಿತಕ್ಕಾಗಿ, ಸಮಾಜದ ಒಳಿತಿಗಾಗಿ ಎಂಬುದನ್ನು ವಾಲ್ಮೀಕಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆ ಒಂದು ಉತ್ತಮ ಸಮಾಜ ಯಾವ ರೀತಿ ಇರಬೇಕು, ರಾಜ ಮತ್ತು ರಾಜನ ಆದರ್ಶ ಜೀವನ ಹೇಗೆ ಇರಬೇಕು ಎಂಬ ಬಗ್ಗೆ ತೋರಿಸಿದ್ದಾರೆ. ರಾಮಾಯಣ ಕೃತಿಯಲ್ಲಿ ರಾಮನಿಗಿಂತಲೂ ರಾಮನ ಆದರ್ಶ ಜೀವನ ಮತ್ತು ಉತ್ತಮ ಸಮಾಜದ ಬಗ್ಗೆ ರಾಜನ ಕರ್ತವ್ಯಗಳ ಬಗ್ಗೆ ತೋರಿಸಿಕೊಟ್ಟಿದ್ದಾರೆ. ಶ್ರೀರಾಮ ಪಟ್ಟಾಧಿಕಾರಕ್ಕೆ ಸಿದ್ಧವಾಗಿದ್ದರೂ ಅಧಿಕಾರಕ್ಕಿಂತ ಪಿತೃವಾಕ್ಯ ಪರಿಪಾಲನೆ ಮುಖ್ಯ ಎಂದು ಅಧಿಕಾರ ತ್ಯಾಗ ಮಾಡಿ ತಮ್ಮ ಆದರ್ಶಮಯ ಜೀವನ ತೋರಿದರು. ಸಮಾಜದಲ್ಲಿ ಉತ್ತಮ ಮಾರ್ಗದಲ್ಲಿ ನಡೆದರೆ ಜೀವನವನ್ನು ನೆಮ್ಮದಿಯಿಂದ ಸಾಗಿಸಬಹುದು, ಶಾಂತಿಯಿಂದ ನೆಮ್ಮದಿ ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಸ್ಥಾನ ಚಿತ್ರದಲ್ಲಿ
ವಾಲ್ಮೀಕಿ ರಾಮಾಯಣದ ಉತ್ತಮ ಸಂದೇಶಗಳು ವಿಶ್ವಕ್ಕೆ ಮಾರ್ಗದರ್ಶನ ಗ್ರಂಥವಾಗಿದೆ. ಸಮಾಜದ ಏಳಿಗೆಗೆ ರಾಮಾಯಣದ ತತ್ವಗಳು ಉತ್ತಮ ದಾರಿದೀಪವಾಗಬಲ್ಲದು. ಆದ್ದರಿಂದಲೇ ನಮ್ಮ ಗುರು ಹಿರಿಯರು ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ರಾಮಾಯಣದ ಕೀರ್ತನೆಗಳನ್ನು, ಭಜನೆಗಳನ್ನು ಹಾಡುವ ಮೂಲಕ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ದೊಡ್ಡಬಳ್ಳಾಪುರ ವಾಲ್ಮೀಕಿ ಗುರುಪೀಠದ ಶ್ರೀ ಶ್ರೀ ವಾಲ್ಮೀಕಿ ಬ್ರಹ್ಮಾನಂದ ಮಹಾಸ್ವಾಮೀಜಿ ಮಾತನಾಡಿ, ವಾಲ್ಮೀಕಿ ಸಮಾಜಕ್ಕೆ ರಾಜ್ಯದಲ್ಲಿ ಭವ್ಯವಾದ ಇತಿಹಾಸವಿದ್ದ, ಜಗತ್ತಿಗೆ ಶ್ರೇಷ್ಠ ಸಂದೇಶ ಸಾರಿದ ಗುರು ಪರಂಪರೆ ಇದ್ದು, ನಮ್ಮ ಸಮಾಜ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಗ್ಗೂಡಿದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ನಮ್ಮ ಜನಾಂಗದ ಬಂಧುಗಳು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬದುಕುವಂತೆ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಡ್ಲಕೋಣ ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿ, ಚಲನಚಿತ್ರ ನಿರ್ಮಾಪಕ ಬೆಳ್ಳಿ ಗಂಗಾಧರ್, ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಜಯಸಿಂಹ, ಮದಕರಿ ನಾಯಕ ಸಂಘದ ಮುಖಂಡ ಪ್ರತಾಪ್ ಮದಕರಿ, ನಿವೃತ್ತ ಎಸ್ಪಿ ಅತ್ತಿಕೋಟೆ ವೀರೇಂದ್ರ ಸಿಂಹ, ಬಿಜೆಪಿ ಮುಖಂಡ ಗಂಗರಾಜು, ಶಿವಣ್ಣ, ನಾಗರಾಜು, ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಮೋರುಗಮಲ ಗ್ರಾಮದ ದರ್ಗಾಕ್ಕೆ ಮಾಜಿ ಸಚಿವ ತನ್ವೀರ್ ಸೇಠ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಯಾತ್ರಾ ಸ್ಥಳ ಮುರುಗಮಲ್ಲ ಗ್ರಾಮದಲ್ಲಿ ಇರುವ ಹಜರತ್ ಅಜ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಮಾಜಿ ವಕ್ಫ್ ಸಚಿವರಾದ ತನ್ವೀರ್ ಸೇಠ್ ಹಾಗೂ ಡಾ ಯೂಸುಫ್ ಖಾನ್ ಮತ್ತು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧಿಕಾರಿಗಳ ತಂಡ ಭೇಟಿ ನೀಡಿತು. ನಂತರ ಅಲ್ಲಿನ ಸ್ಥಳೀಯರ ಜೊತೆ ಚರ್ಚೆ ನಡೆಸಿದ ವೇಳೆ ಸಾರ್ವಜನಿಕರು ವಕ್ಫ್ ಅಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸಿದರು. ವಕ್ಫ್ ಮಂಡಳಿ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲ, ದರ್ಗಾ ಬಳಿ ಸ್ವಚ್ಛತೆ ಇಲ್ಲ, ನೀರಿನ ಸಮಸ್ಯೆ ಅಧಿಕವಾಗಿದೆ, ಕಾಂಪ್ಲೆಕ್ಸ್ ನಿರ್ಮಾಣವಾಗಿ ಅನೇಕ ವರ್ಷಗಳಾದರೂ ಟೆಂಡರ್ ಪ್ರಕ್ರಿಯೆ ಮಾಡುತ್ತಿಲ್ಲ, ದರ್ಗಾ ಕಮಿಟಿ ಹಲವಾರು ವರ್ಷಗಳಿಂದ ರಚನೆ ಮಾಡಲು ರಾಜ್ಯ ವಕ್ಫ್ ಮಂಡಳಿಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ದರ್ಗಾದ ಹುಂಡಿಗಳಿಂದ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ರಾಜ್ಯ ವಕ್ಫ್ ಮಂಡಳಿಗೆ ಅನುದಾನ ಬರುತ್ತಿದ್ದರೂ ದರ್ಗಾ ಅಭಿವೃದ್ಧಿಯಾಗುತ್ತಿಲ್ಲ ಎಂದರು. इसका पैसा सिर्फ ये जो 25 लोग हैं इनको दरमा दे रहे हैं, ये जो करंट इस्तेमाल कर रहे हैं इनका करंट का पैसा दे रहे हैं, जो इन्हें गैरबेज दे रहे हैं, जो दुकान बना चुके हैं इनका गैरबेज पाक करना चाहिए, वो भी अपना दरगाह का पैसा इस्तेमाल हो रहा है, इससे कौन हमें जॉब दे रहा? कम से कम एक महीना को 2.5-3 लाख का खर्चा आ रहा है. जो एलिगेशन है उसके बारे में क्या? कौन सा एलिगेशन है? वही 1 रुपया मिस यूज नहीं हो रहा, सिर्फ मिस यूज हो रहा है तो इधर के लोगों के तरफ से मिस यूज हो रहा है, हमारे तरफ से कुछ कोई शिकायतें वगैरह आई थी क्या बोर्ड को? कौन शिकायत करना? अरे बोर्ड में बैठने बात देखेंगे यार, उसके पहले ही बोर्ड से. ನಂತರ ಮಾಜಿ ವಕ್ಫ್ ಸಚಿವರು ಹಾಗೂ ಶಾಸಕರಾದ ತನ್ವೀರ್ ಸೇಠ್ ವರದಿಗಾರರೊಂದಿಗೆ ಮಾತನಾಡಿ, ದರ್ಗಾಗೆ ಬರುವ ಭಕ್ತರಿಗೆ ಅಗತ್ಯವಾದ ಮೂಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಮಾಡಲಾಗುವುದು, ದರ್ಗಾದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವಂತೆ ದರ್ಗಾ ಮೇಲ್ವಿಚಾರಕರಿಗೆ ಸೂಚಿಸಲಾಗಿದೆ. November 10 and 11 ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ, ಸ್ಥಳೀಯರನ್ನು ಒಗ್ಗಟ್ಟುಗೊಳಿಸಿ ದರ್ಗಾ ಕಮಿಟಿಯನ್ನು ಅತಿ ಬೇಗನೆ ನೇಮಕ ಮಾಡಲಾಗುವುದು ಎಂದರು. ಮ್ಯಾನೇಜಿಂಗ್ ಕಮಿಟಿ ಅಭಿ 11 ಸಾಲ ಬೋಟ್ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಮೇಲೆ ವಜೆ ಬೋಟ್ ಇಸ್ ಜಿಮ್ಮೇದಾರ ಕಭಿ ಇ ಸಹಿ ತರಿಕೆ ನೀ ಕಮಿಟಿ ಭೀ ಲಾನಾ ಹೈ ಕಮಿಟಿ ಲಾನೆಕ್ಕೆ ಸಾಥ ಸಾಥ ಯಹಾಂ ಪೇ ಜಿಸ್ ತರಿಕೆ ಕಾಮ ಹೋನಾ ಹೈ ಇಸ್ಕೆ ಜೊ ಚಾಹೆ ಮಹಿಳಾ ಹೋ ಯಾ ಇಸ್ಕೆ ಲಿ ಜಿನ್ ಜಿಸ್ ತರಿಕೆ ಹಿದಾಯತ್ ದೇನಾ ಹೈ ಯ ಬೋಟ್ಕ್ಕೆ ಜರಿಯೆ ಹಮ್ ಜರೂರ ಇಸ್ಕೆ ಹೈ ಅಭಿ ಹಾಲಿ ಮೇ ಗೇಟ್ ಭೀ ಡಾಲೆಗಾ ತೋ ಪೂರಾ ಕಾಮ ಜೊ ಹಮಾರಾ ಜೊ ಮನ್ಸೂಬಾ ಥಾ ಇಸೆ ನಾ ಬಾಕಾಯ್ದಾ ಬೆಹತರ್ ಜಗಾ ಬನಾಯೆ ಔರ್ ಆನೆ ವಾಲೆ ಲೋಗೋಕೋ ಸಹೂಲತೆ ಫರಾಹಮ್ ಕರೆ ಯೇ ಹಮಾರೆ ಪಾಸ್ ಎಕ್ ಮಾಸ್ಟರ್ ಪ್ಲಾನ್ ಬನಾಕರ್ ಉಸ್ಕೆ ತಹತ್ ಕಾಮ ಚಲ್ ರಹಾ ಹೈ ತೋ ಇಸ್ಕೆ ಲಿಯೆ ಜಿತ್ನೆ ಪೈಸೆ ದೇನೆ ಥೆ ಯೆ ಪೈಸೆ ಭೀ ಬಾಕಾಯ್ದಾ ದೇ ರಹೆ ಔರ್ ನಿರ್ಮಿತಿ ಕೇಂದ್ರ ಕೆ ಜರಿಯೆ ಯೇ ಕಾಮ ಹೋ ರಹಾ ಹೈ ಸೋ ಏನಾ ಉನ್ಕಾ ಪೈಸಾ ಕಾಂಟ್ರಾಕ್ಟರ್ ಕಾ ಪೈಸಾ ಚುಕಾನಾ ಯಾ ಜೋ ಭೀ ಹುವಾ ಹೈ ಉಸ್ಕಾ ಪೂರಾ ಹಿಸಾಬ್ ಲೇನೆಕ್ಕೆ ಬಾದ್ ಉಸ್ಕೆ ಬಾದ್ ಇಸ್ಕೆ ಊಪರ್ ರೋಶನ್ ದರ್ಜಾ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವಕ್ಫ್ ಕಮಿಟಿಯ ಅಧ್ಯಕ್ಷರಾದ ಬಿಎಸ್ ರಫೀಬುಲ್ಲಾ, ಅಧಿಕಾರಿ ನವೀದ್ ಪಾಷಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನ್ಸರ್ ಖಾನ್, ಆರಿಫ್ ಖಾನ್, ರಾಜ್ಯ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಖಾಲಿದ್,
ಎಸ್ಪಿ ಅನ್ಬರ್ ಪಾಷಾ, ಅಕ್ರಮ ಪಾಷಾ, ಗೌಸ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯತಿಯ ಕಾರ್ಯಾಲಯ ಆವರಣದಲ್ಲಿ 2019-20 ಸಾಲಿನ ಗ್ರಾಮಸಭೆ ನಡೆಯಿತು. ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಆವರಣದಲ್ಲಿ 2019-20 ಸಾಲಿನ ಗ್ರಾಮಸಭೆ ನಡೆಯಿತು. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಕಾರಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಆವರಣದಲ್ಲಿ 2019-20 ಸಾಲಿನ ಮೊದಲ ಹಂತದ ಗ್ರಾಮಸಭೆ, ಮಿಷನ್ ಅಂತ್ಯೋದಯ ಮತ್ತು ನಮ್ಮ ಗ್ರಾಮ ಯೋಜನೆಯ ಗ್ರಾಮಸಭೆಯು ಪಂಚಾಯಿತಿಯ ಅಧ್ಯಕ್ಷ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಯಾವುದೇ ಗ್ರಾಮ ಅಭಿವೃದ್ಧಿ ಹೊಂದಬೇಕಾದರೆ ಗ್ರಾಮದ ಮುಖಂಡರು ಜನತೆ ಕೈಜೋಡಿಸಿದಾಗ ಮಾತ್ರ ಸಾಧ್ಯ. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೆ ನಮ್ಮ ಬಳಿ ಹೇಳಿ ಅದನ್ನ ಪಕ್ಷಾತೀತವಾಗಿ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಬಿಟ್ಟು ನಮ್ಮ ಸಮಸ್ಯೆ ಶಾಸಕರು ಬಗೆಹರಿಸಿಲ್ಲ ಎಂದು ಹೇಳಿಕೊಂಡು ಓಡಾಡಿದರೆ ಅರ್ಥವಿಲ್ಲ. ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಆರೋಗ್ಯಕರ ಚರ್ಚೆ ಮೂಲಕ ಬಗೆಹರಿಯುತ್ತದೆ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿ ಮುರುಡಯ್ಯ ಮಾತನಾಡಿ, ಕಾರಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಒಂದು ವರ್ಷದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿಸಿದರು. ಆ ಸಮಸ್ಯೆ ಇವತ್ತು ತಾಲೂಕೆಲ್ಲ ಸೃಷ್ಟಿ ಮಾಡಕ್ಕಾಯ್ತು. ಯಾಕೆ ಇವ್ರನ್ನ ಕಾಸ ಮಾಡಲಿಲ್ಲ ಅಂತಂದ್ರೆ ಅದು ಕೌನ್ಸಿಲಿಂಗ್ ಇದಕ್ಕೆ ಮಿನಿಮಮ್ 10 ವರ್ಷ ಆಗ್ಬೇಕು. ನಾವೇನ್ ಮಾಡೋಣ? ಸರ್ಕಾರ ಕ್ಯಾಬಿನೆಟ್ ಡಿಸೈಡ್ ಮಾಡೋಣ. 10 ವರ್ಷದ ಮುಂಚೆ ಆ ಅಮ್ಮನ ದೂರ ಕ್ಷೇತ್ರ ಟ್ರಾನ್ಸ್ಫರ್ ಮಾಡಲ್ಲ. ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡೋದಕ್ಕೆ ಶಾಲಾ ಸಮಿತಿಯವರು ಮಾತ್ರ ಶಿಫಾರಸು ಮಾಡಿದ್ರೆ ಸಸ್ಪೆಂಡ್ ಮಾಡಲ್ಲ. ಸಮಸ್ಯೆ ಎಲ್ಲೆಲ್ಲ ಉದ್ಭವ ಆಗ್ತದೆ ಅಂತ ಹೇಳಿದ್ರೆ ಕಾನೂನು ಒಬ್ರು ನಾನು ಕೇಳಿದೆ ಅವ್ರನ್ನ, ಇದಕ್ಕೇನು ಪರಿಹಾರ ಇಲ್ವಾ? 13,000 ಪರಿಹಾರ ನೀವು ಕೇಸ್ ನಡೆಸಿದ್ರೆ ಎಷ್ಟು ಚಿಕಿತ್ಸರ್ಥ ಮಾಡೋದು? ಇದಕ್ಕೇನು ಪರಿಹಾರ ಇಲ್ವಾ? ಅಂದ್ರೆ ಈ ವೇಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಿಗೆ 94 CC ಹಕ್ಕುಪತ್ರಗಳನ್ನು ನೀಡಲಾಯಿತು ಹಾಗೂ ಪ್ಲಾಸ್ಟಿಕ್ ನಿಷೇಧದ ಹಿನ್ನೆಲೆ ಬಟ್ಟೆ ಬ್ಯಾಗ್ಗಳನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಉಚಿತವಾಗಿ ನೀಡಲಾಯಿತು. ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಗಳ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ದೇವರಾಜ್, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಚೈತ್ರ, ಸದಸ್ಯರಾದ ಶ್ರೀನಿವಾಸ್, ಶೈಲಜಾ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್ ವಾಹಿನಿ.